ಸಿದ್ದರಾಮಯ್ಯ ಕೋಲಾರದಲ್ಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಚಾರ ಇದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಜನರಿಗೆ ಅದು ಖುಷಿ ಆಗಿದ್ರೆ ಇನ್ನು ಕೆಲವರು ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರಕ್ಕೆ ಬರದೇ ಇದ್ರೆ ಸಾಕು ನಮಗೆ ಟಿಕೆಟ್ ಸಿಕ್ಕರೆ ಸಾಕಪ್ಪ ಅನ್ನೋ ಒಂದು ಟೆನ್ಷನ್ ಅಲ್ಲಿ ಇದ್ದಾರೆ ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ಸಿದ್ದರಾಮಯ್ಯ ಕೋಲಾರ ಸ್ಪರ್ಧೆ ಫಿಕ್ಸ್ ಸಿದ್ದು ವಿರುದ್ಧ ವಿರೋಧಿಗಳು ಒಂದಾದ್ರ ಹೌದು ಮಾಜಿ ಸಿಎಂ ಸಿದ್ದರಾಮಯ್ಯ ಕೊನೆಯ ಚುನಾವಣೆಗೆ ಎಲ್ಲಿ ಸ್ಪರ್ಧೆ ಮಾಡುತ್ತಾರೆ ಅನ್ನೋದು ಸದ್ಯ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಅದಕ್ಕೆ ಪುಷ್ಟಿ ನೀಡುವಂತೆ ಸಿದ್ದರಾಮಯ್ಯ ಟಿಕೆಟ್ ಗಾಗಿ ಅರ್ಜಿ ಸಲ್ಲಿಸುವ ವೇಳೆಯಲ್ಲಿ ಕ್ಷೇತ್ರ ಯಾವುದು ಅನ್ನೋದನ್ನ ಬರೆಯದೆ ಖಾಲಿ ಬಿಟ್ಟಿರೋದು ವಿರೋಧಿಗಳಿಗೆ ನಿರಾಸೆ ಮೂಡಿಸಿದೆ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ನ ಎರಡು ಗುಂಪುಗಳ ನಡುವೆ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರಕ್ಕೆ ಬಂದ್ರೆ ನಮ್ಮ ಪಾಡೇನು ಅನ್ನೋ ಮಾತುಗಳು ಸ್ಥಳೀಯ ಕೆಲವು ಮುಖಂಡರ ಆತಂಕಕ್ಕೆ ಕಾರಣವಾಗಿದೆ ಮೊದಲು ಸನ್ಮಾನ್ಯ ಕೆಎಚ್ ಮುನಿಯಪ್ಪನವರು ಮತ್ತು ಹಿರಿಯ ನಾಯಕರೆಲ್ಲ ಈ ಬಾರಿ ಸ್ಥಳೀಯರಿಗೆ ನಾವು ಅವಕಾಶ ಕೊಡಬೇಕು ಅನ್ನೋ ಒಂದು ಸಿದ್ಧಾಂತದ ಮೇರೆಗೆ ನಾನು ಊರು ಬಾಗಿಲು ಶ್ರೀನಿವಾಸ ಅವರು ಮತ್ತು ಎಲ್ಲ ನಾಯಕರು ಸಹ 4 ವರ್ಷದಿಂದ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬಲವರ್ಧನೆಗೆ ನಾವು ಮಾಡಿ ಬಲವರ್ಧನೆ ಕಟ್ಟಿ ಶಕ್ತಿಶಾಲಿ ಕಟ್ಟಿದ್ದೀವಿ ಈಗ ಸಿದ್ದರಾಮಯ್ಯನವರು ಬರೋ ಪ್ರಶ್ನೆ ಉದ್ಭವಿಸಿದೆ ಅವರು ಬಂದು ಹೋಗಿದ್ದಾರೆ ಹಾಗಾಗಿ ಸ್ಥಳೀಯರಿಗೆ ಕೊಡ್ತೀವಿ ಅನ್ನೋ ಮಾತು ಹಿಂದೆ ಹೋಗ್ತಾ ಇದೆ ಇನ್ನೊಂದು ಕಡೆ ಟಿಕೆಟ್ ಆಕಾಂಕ್ಷಿಗಳ ಟೀಂ ತೆರೆಮರಿಯಲ್ಲಿ ಸಿದ್ದರಾಮಯ್ಯ ಬರದೇ ಇರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾ ಕಾಂಗ್ರೆಸ್ ಟಿಕೆಟ್ಗೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ ಇನ್ನೊಂದು ಟೀಂ ಸಿದ್ದರಾಮಯ್ಯ ಕೋಲಾರಕ್ಕೆ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸದಲ್ಲಿ ವೇದಿಕೆ ಸಿದ್ಧಪಡಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯ ಬರಬೇಕು ಎಂದು ಕಾಂಗ್ರೆಸ್ನ ಒಂದು ಗ್ಯಾಂಗ್ ಬಂದ್ರೆ ನಮ್ಮ ಪಾಡೇನು ಎನ್ನುವ ಇನ್ನೊಂದು ಗ್ಯಾಂಗ್ನ ತಳಮಳ ಮಾತ್ರ ಸಿದ್ದು ಅಂತಿಮ ನಿರ್ಧಾರ ಪ್ರಕಟಿಸುವವರೆಗೂ ಹೋಗುವುದಿಲ್ಲ ರವಿ ಪಬ್ಲಿಕ್ ಟಿವಿ ಕೋಲಾರ